14 ದಿನ ಸಂಪೂರ್ಣ ಕರ್ನಾಟಕ ಲಾಕ್ ಆಗಿರುತ್ತೆ. ಅಗತ್ಯ ವಸ್ತುಗಳ ಖರೀದಿಗೆ ಇನ್ನು 2 ಗಂಟೆಗಳ ಬಾಕಿ ಇದೆ. 10 ಗಂಟೆ ಬಳಿಕ ರೋಡ್ ಗೆಳಿದ್ರೆ ಅರೆಸ್ಟ್ ಆಗ್ತಿರಾ ಹುಷಾರು. ಅಡ್ಡಾದಿಡ್ಡಿ ಓಡಾಡಿದ್ರೆ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಎಣ್ಣೆ ಪಾರ್ಸೆಲ್ಗಾದರೂ ಅಷ್ಟೇ 10 ಗಂಟೆವರೆಗೆ ಮಾತ್ರ ಅವಕಾಶ ಇರೋದು. ಅದಾದ ಬಳಿಕ ಈ ಪೈಕಿ ಯಾವುದೇ ನೆಪ ಇಟ್ಕೊಂಡು ರಸ್ತೆಗೆ ಬಂದರೂ ಕೂಡ ಪೊಲೀಸರ ಕಣ್ಣು ಕಾಣಿಸ್ಕೊಂಡ್ರೆ ಕನ್ಫರ್ಮ್ ಆಗಿ ಅರೆಸ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಜನ ಬರ್ತಾನೆ ಇರ್ತಾರೆ. ಈಗ ಅದಕ್ಕಾಗಿ ಜನರಿಗೆ ಒಂದು ಎಚ್ಚರಿಕೆ ಇರಲಿ, ಒಂದು ರೀತಿ ಭೀತಿ ಇರಲಿ, ನಿಯಮಗಳ ಪಾಲನೆ ಆಗಬೇಕು. ಅಂದ್ರೆ ಪ್ರಮುಖವಾಗಿ ಈ ಎಣ್ಣೆ ಅಂಗಡಿಗಳು ಕೂಡ 10 ಗಂಟೆವರೆಗೆ ಓಪನ್ ಇರೋದ್ರಿಂದ ಗ್ರಾಹಕರು ಬರ್ತಿದ್ದಾರೆ ಅಂತ ಅದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೊತ್ತು ಅಂಗಡಿಯನ್ನು ತೆರೆದಿಟ್ಕೊಳ್ಳೋದು. ಸೊ ಆ ಮೂಲಕ ಮತ್ತೆ ಮತ್ತೆ ಅಲ್ಲಿಗೆ ಜನ ಬರುವಂತ ಪರಿಸ್ಥಿತಿಗಳು ಸೃಷ್ಟಿಯಾಗೋದು ಅದು ಯಾವುದು ಆಗೋದು ಬೇಡ ಅಂತ ಹೇಳಿ ಈ ರೀತಿ ಕಟ್ಟುನಿಟ್ಟಿನ ಕ್ರಮ. ಸುಮ್ಮನೆ ಏನಾದರೂ ಅಡ್ಡಾದಿಡ್ಡಿ ಓಡಾಡಿದ್ರೆ ಅಥವಾ 10 ಗಂಟೆ ನಂತರ ಕೂಡ ಎಣ್ಣೆ ಪಾರ್ಸೆಲ್ ಬೇಕು ಅಂತನೋ ಅಥವಾ ಇನ್ಯಾವುದೋ ಅಗತ್ಯ ವಸ್ತು ಖರೀದಿ ಮಾಡಬೇಕು ಅಂತನೋ ರಸ್ತೆಗಿಳಿದ್ರೆ ಪೊಲೀಸರ ಕಣ್ಣಿಗೆ ಬಿದ್ರೆ ಖಂಡಿತ ಅರೆಸ್ಟ್ ಆಗ್ತೀರಿ. ಸೊ ಇನ್ನು 2 ತಾಸು ಏನು ಬಾಕಿ ಉಳಿದಿದೆ ಅಷ್ಟರೊಳಗೆ ನಿಮ್ಮ ಅವಶ್ಯಕತೆಗಳೇನಿದೆ, ಏನೆಲ್ಲ ಖರೀದಿ ಬೇಕು ಅದನ್ನು ಮುಗಿಸ್ಕೊಂಡು ಮನೆಗೆ ಸೇರಿಕೊಂಡ್ರೆ ಒಳ್ಳೆಯದು. ಅದಾದ ಬಳಿಕ ಅಡ್ಡಾದಿಡ್ಡಿ ಓಡಾಡೋದು, ಮನೆ ಬಿಟ್ಟು ಹೊರಗೆ ಬರೋದು, ಸುಮ್ಮನೆ ಗಾಡಿಗಳನ್ನು ತಗೊಂಡು ರಸ್ತೆಗೆ ಇಳಿಯೋದೇನಾದರೂ ಮಾಡಿದ್ರೆ ಪೊಲೀಸರ ಕಣ್ಣಿಗೆ ಬಿದ್ರೆ ಅರೆಸ್ಟ್ ಮಾಡ್ತಾರೆ, ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ಮೇಲೆ ದಂಡ ಹಾಕ್ತಾರಾ ಕೇಸ್ ಹಾಕ್ತಾರಾ ನೋಡಬೇಕು. ಬಟ್ ಬೇಕಾದು ಈಗಾಗಲೇ 6 ಗಂಟೆಯಿಂದ 10 ಗಂಟೆವರೆಗೆ ಅವಕಾಶ ಮಾಡಿಕೊಡಲಾಗಿದೆ, ಎಲ್ಲ ರೀತಿಯ ಅವಕಾಶ ಇದೆ. ಹಣ್ಣು ತರಕಾರಿ ಹಾಲು ಹೂವು ಏನು ಖರೀದಿ ಮಾಡಬೇಕು, ದಿನಸಿ ತಗೊಳ್ಬೇಕಾ, ಮಾಂಸ ಮೀನು ಖರೀದಿ ಮಾಡಬೇಕಾ, ಅಥವಾ ಈಗ ಮದ್ಯಪ್ರಿಯರೇನಾದರೂ ಎಣ್ಣೆ ಪಾರ್ಸಲ್ ತಗೊಳ್ಬೇಕಾ, ಎಲ್ಲದಕ್ಕೂ ಕೂಡ ಈಗಾಗಲೇ ಸರ್ಕಾರ 6 ಗಂಟೆಯಿಂದ 10 ಗಂಟೆ ಅವಕಾಶ ಮಾಡಿಕೊಟ್ಟಿದ್ದಾಗಿದೆ. ಇನ್ನುಳಿದಂತೆ ಬೇರೆಯವರುಗಳಿಗೆಲ್ಲ ಕೆಲಸದ ನಿಮಿತ್ತ ಓಡಾಡೋರಿಗೆ ಬೇರೆ ನಿಯಮಗಳಿದೆ. ಅವರು ಐ ಡಿ ಕಾರ್ಡ್ಗಳನ್ನು ದಾಖಲಾತಿಗಳನ್ನು ತೋರಿಸ್ಕೊಂಡು ಓಡಾಡಬಹುದು. ಅದು ಹೊರತುಪಡಿಸಿದ್ರೆ ತುರ್ತು ಅವಶ್ಯಕತೆಗಳಿಗೂ ಕೂಡ ಓಡಾಟಕ್ಕೆ ಅನುಮತಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಸುಮ್ಮನೆ ಓಡಾಡೋದಕ್ಕೆ ಜನರಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಸುಖ ಸುಮ್ಮನೆ ವಾಹನಗಳಿದೆ ನಮ್ಮ ಹತ್ರ, 2-ವೀಲರ್ಗಳು 4-ವೀಲರ್ಗಳು ಮನೇಲಿ ನಿಂತಿದ್ದಾವೆ ಅಂಥೇಳಿ ಆ ರಸ್ತೆಗಳು ಇಳಿದ್ರೆ ಆ ವಾಹನಗಳು ತಗೊಂಡು ಪೊಲೀಸರು ಅಡ್ಡ ಹಾಕಿ ಪ್ರಶ್ನೆ ಮಾಡ್ತಾರೆ, ಯಾಕೆ ರಸ್ತೆಗೆ ಬಂದಿದ್ದೀರಾ, ಏನು ಕೆಲಸ ಅಂತ. ನೀವು ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಏನೋ ಒಂದು ಕಾರಣ ಕೊಟ್ಟರೆ ಅದಕ್ಕೆ ದಾಖಲಾತಿ ಕೇಳ್ತಾರೆ ಪೊಲೀಸರು. ನೀವು ಸರಿಯಾಗಿ ಕಾರಣ ಕೊಡಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ನಿಮ್ಮ ಹತ್ರ ಇಲ್ಲ, ಸುಮ್ಮನೆ ರಸ್ತೆಗೆ ಬಂದಿದ್ದೀರಾ, ಯಾವುದೇ ಅವಶ್ಯಕತೆ ಇಲ್ಲದೆ ಅಂತ ಪೊಲೀಸರಿಗೆ ಏನಾದರೂ ಅರಿವಿಗೆ ಬಂದರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು ಸುಮ್ಮನೆ ರಸ್ತೆಗೆ ಬರಬೇಡಿ. ಒಂದು ವೇಳೆ ಈಗ ದಿನಸಿ ಖರೀದಿ ಮಾಡಬೇಕು, 10 ಗಂಟೆವರೆಗೆ ಅವಕಾಶ ಇದೆ, ಇನ್ನೂ ಸಾಕಷ್ಟು ಸಮಯ ಇದೆ. ಮಾರ್ಕೆಟ್ಗಳಿಗೆ ಹೋಗಿ ಬರಬೇಕು ಅಂತ ಹೇಳಿದರೂ ಕೂಡ ಮಾರ್ಕೆಟ್ಗಳು 10 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟು ನಡೆಯೋದಕ್ಕೆ ಅವಕಾಶ ಇದೆ. ಅಷ್ಟರೊಳಗೆ ಮುಗಿಸ್ಕೊಂಡು ವಾಪಸ್ ಮನೆ ಸೇರಿಕೊಂಡ್ರೆ ನಿಯಮಗಳು ಪಾಲನೆ ಆಗುತ್ತೆ, ನಮ್ಮ ಅವಶ್ಯಕತೆಗಳು ಈಡೇರುತ್ತೆ, ಜೊತೆಗೆ ಪ್ರಮುಖವಾಗಿ ಕರೋನಾ ಮಹಾಮಾರಿ ಬಲೆಗೆ ಬೀಳದೇ ಇರೋ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಬಹುದು, ಕಾಳಜಿ ವಹಿಸ್ಕೊಳ್ಬಹುದು. ನಾವೊಬ್ಬರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದು, ಅಪ್ಪಿತಪ್ಪಿ ಎಲ್ಲೋ ಸೋಂಕನ್ನು ತಗಲಿಸ್ಕೊಂಡ್ರೆ ಮತ್ತೆ ಮನೆಗೆ ಹೋದರೆ ಮನೆಯಲ್ಲಿ ನಮ್ಮ ಜೊತೆಗೆ ಕುಟುಂಬದವರು ಇರ್ತಾರೆ, ಇದೆಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರಬೇಕಾಗಿರುತ್ತೆ. ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಜನ ವರ್ತಿಸಬೇಕಾಗತ್ತೆ. ಸರ್ಕಾರ ಯಾಕೆ ಈ ರೀತಿ ನಿಯಮಗಳನ್ನು ಜಾರಿಗೆ ತಂದಿದೆ, ಕರೋನಾ 2ನೇ ಅಲೆಯ ತೀವ್ರತೆ ಎಷ್ಟಿದೆ ಅದು ಕೂಡ ಪ್ರಮುಖವಾಗಿ ಬೆಂಗಳೂರಲ್ಲಿ ಪರಿಸ್ಥಿತಿ ಹೀಗಿರುವಾಗ ನಿಯಮಗಳನ್ನು ಜಾರಿಗೆ ತಂದಿದ್ರು ನಾವು ಪಾಲನೆ ಮಾಡಿಲ್ಲ ಅಂದರೆ ಹೇಗೆ ಅನ್ನೋದು ಅವರಿಗೆ ಅರಿವಿಗೆ ಬರಬೇಕು.